ಎಕ್ಸೆಪ್ಷನ್ಗಳು ಆಟೋಮೆಟಿಕ್ ಆಗಿ ಬರೋದಿಲ್ಲ. ಇಟ್ ಹ್ಯಾಸ್ ಟು ಬಿ ಸಮ್ ಸಿಚುವೇಶನ್ ದ ವೆನ್ ದ ಎಕ್ಸೆಪ್ಷನ್ ಕಮ್. ಯಾವಾಗ ಎಕ್ಸೆಪ್ಷನ್ ಬರುತ್ತೆ, ಫಾರ್ ಎಕ್ಸಾಂಪಲ್ ಡಿವೈಡ್ ಬೈ ಜೀರೋ ಎರರ್ ಆಗ್ಬೋದು, ಅಥವಾ ಔಟ್ ಆಫ್ ಸ್ಟ್ಯಾಕ್ ಮೆಮೊರಿ ಇರ್ಬೋದು, ಅಥವಾ ಇಂಡೆಕ್ಸ್ ಔಟ್ ಆಫ್ ಬೌಂಡ್ ಇರ್ಬೋದು, ಈ ರೀತಿ ಎಕ್ಸೆಪ್ಷನ್ಗಳೇನಿದೆ ಯಾವ ಸಿಚುವೇಷನಲ್ಲಿ ಪ್ರೋಗ್ರಾಮಿಗಲ್ಲಿ ಬರುತ್ತೆ. ಸೊ ವೆನ್ ಯು ಆರ್ ಆಕ್ಸೆಸಿಂಗ್ ಮೋರ್ ದ್ಯಾನ್ ಅರೇ ಇಂಡೆಕ್ಸ್ ಕೊಟ್ಟು ಐ ಆರ್ ಆಕ್ಸೆಸ್ ಮಾಡ್ಬೇಕಾದ್ರೆ ಈ ಸಿಚುವೇಶನ್ ಬರುತ್ತೆ. ಇದರಲ್ಲಿ ಯು ಹ್ಯಾವ್ ಟು ಥ್ರೋ ಎನ್ ಎಕ್ಸೆಪ್ಷನ್, ದೆನ್ ಸಿಚುವೇಶನ್ ಬಂದಾಗ ಯು ಹ್ಯಾವ್ ಟು ಥ್ರೋ ಎನ್ ಎಕ್ಸೆಪ್ಷನ್. ಫಾರ್ ಎಕ್ಸಾಂಪಲ್ ಯು ಟ್ರೈಂಗ್ ಟು ಡಿವೈಡ್ ಸಮಥಿಂಗ್ ದೇರ್ ದ ಸಿಚ್ ಯು ಆರ್ ನಾಟ್ ಏಬಲ್ ಟು ಡಿವೈಡ್, ದೆನ್ ಯು ಕೇಮ್ ಟು ನೋ ದಟ್ ದಟ್ ದಿಸ್ ಡಿವೈಡ್ ಆಪರೇಷನ್ ಈಸ್ ನಾಟ್ ಏಬಲ್ ಟು ಪರ್ಫಾರ್ಮ್. ಆವಾಗ ನೀವು ಆ ಇನ್ಫಾರ್ಮೇಶನ್ ತಗೊಂಡು ಎಕ್ಸೆಪ್ಷನ್ನ ಥ್ರೋ ಮಾಡಬೇಕಾಗುತ್ತೆ. ಸೊ ದಟ್ ಹೌ ಟು ಥ್ರೋ ಎನ್ ಎಕ್ಸೆಪ್ಷನ್ ಆರ್ ಥ್ರೋಯಿಂಗ್ ಎ ಜನರಿಕ್ ಎಕ್ಸೆಪ್ಷನ್, ಒಂದು ಜನರಿಕ್ ಎಕ್ಸೆಪ್ಷನ್ನ ಯಾವ ರೀತಿ ಥ್ರೋ ಮಾಡೋದನ್ನು ಸಿಂಟ್ಯಾಕ್ಸ್ ನಾವಿಲ್ಲಿ ನೋಡೋಣ. ಸೊ ಯು ಆರ್ ಯು ಕ್ಯಾನ್ ಸಿ ದ ಪ್ರೋಗ್ರಾಮ್, ಇಟ್ ಲುಕ್ಸ್ ಲೈಕ್ ಸಮ್ ರೀಡಿಂಗ್ ಸಮ್ ಇನ್ಫಾರ್ಮೇಷನ್ ಆ್ಯಂಡ್ ಅರೇ ಇಂಡೆಕ್ಸ್ನ ಪ್ರಿಂಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಗ್ರೇಟರ್ ಆರ್ ಮ್ಯಾಕ್ಸಿಮಮ್ ಒಂದು ಕಂಪ್ಯಾರಿಸನ್ ಇಸ್ ಜಸ್ಟ್ ರೆಗ್ಯುಲರ್ ಪ್ರೋಗ್ರಾಮ್, ಒಂದು ಇಂಡೆಕ್ಸ್ ಇದೆ ಅದನ್ನು ಪ್ರಿಂಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ದಿಸ್ ಡೋಂಟ್ ವರಿ ಅಬೌಟ್ ದಿಸ್ ಪ್ರೋಗ್ರಾಮ್, ಜಸ್ಟ್ ಸಿ ದಿಸ್ ಸಿಂಟ್ಯಾಕ್ಸ್ ಎಕ್ಸ್ಪ್ಲಿಸಿಟ್ಲಿ. ಹಿಯರ್ ಯು ಕ್ಯಾನ್ ಸಿ ದ ಎಕ್ಸೆಪ್ಷನ್ ಮೆಸೇಜ್ ಏನಿದೆ, ಥ್ರೋ ಆ್ಯನ್ ಎಕ್ಸೆಪ್ಷನ್ ಅಂತ ನಿಮ್ಗೆ ಏನು ಲೈನ್ ಕಾಣ್ತಾ ಇದೆ ಇಲ್ಲಿ. ದಿಸ್ ಈಸ್ ದ ಕೀ ಆಫ್ ದಿಸ್ ಪ್ರೋಗ್ರಾಮ್. ಈ ಪ್ರೋಗ್ರಾಮಲ್ಲಿ ಎಕ್ಸೆಪ್ಷನ್ ಹ್ಯಾಂಡಲ್ ಮಾಡಲಿಕ್ಕೆ ಇಟ್ ಈಸ್ ಅ ಸಿಂಟ್ಯಾಕ್ಸ್. ಸೊ ಹೌ ಇಟ್ ದಿಸ್ ಸಿಂಟ್ಯಾಕ್ಸ್, ಥ್ರೋ ಅನ್ನೋದು ಕೀವರ್ಡ್ ಇದೆ, ನ್ಯೂ ಈಸ್ ಆಲ್ಸೋ ಕೀವರ್ಡ್, ಎಕ್ಸೆಪ್ಷನ್ ಈಸ್ ಎ ಕ್ಲಾಸ್ ವಿಚ್ ಈಸ್ ಬೀಯಿಂಗ್ ಥ್ರೋನ್. ನೀವು ಅದನ್ನು ಕ್ರಿಯೇಟ್ ಮಾಡಿ ಥ್ರೋ ಮಾಡ್ತಾ ಇದ್ದೀರ. ಸೊ ನ್ಯೂ ಅಂತ ಕೊಟ್ಟ ತಕ್ಷಣ ನಿಮ್ಗೆ ಅರ್ಥ ಆಗಬೇಕು ನೀವು ಕ್ರಿಯೇಟ್ ಮಾಡ್ತಾ ಇದ್ದೀರ ಅಂತ, ಎಕ್ಸೆಪ್ಷನ್ ಇದು. ಸೊ ಏನು ಇನ್ಫಾರ್ಮೇಷನ್ ಪಾಸ್ ಮಾಡ್ತಾ ಇದ್ದೀರಾ? ಸೊ ಎಕ್ಸೆಪ್ಷನಲ್ಲಿ ಆಸ್ ವಿ ಸೀನ್ ಪ್ರಿ ಇನ್ ದ ಪ್ರಿವಿಯಸ್ ಕ್ಲೈಡ್ ಸೆಷನ್ ಪಿ ಪಿ ಟಿ ನೋಡೋ ರೀತಿಯಲ್ಲಿ, ಸೊ ಇಟ್ ಹ್ಯಾಸ್ ಮಲ್ಟಿಪಲ್ ಓವರ್ ಲೋಡೆಡ್ ಕನ್ಸ್ಟ್ರಕ್ಟರ್ಸ್, ಬೇರೆ ಬೇರೆ ಕನ್ಸ್ಟ್ರಕ್ಟರ್ಲಿದೆ. ಈ ಕನ್ಸ್ಟ್ರಕ್ಟ್ಲಿಗೆ ನಾವು ಒಂದು ಸ್ಟ್ರಿಂಗ್ ಮೆಸೇಜು ಮತ್ತು ಒಂದು ನೇಮ್ನ ಕಳಿಸ್ತಾ ಇದ್ದೀವಿ. ಇಟ್ ಈಸ್ ಲೈಕ್ ಆಬ್ಜೆಕ್ಟ್ ಆಗಿರುತ್ತೆ, ಇದು ಏನು ಮೆಸೇಜು ಅಂತ ಇರುತ್ತೆ. ಇದು ಆಬ್ಜೆಕ್ಟ್ ಹ್ಯಾಸ್ ಬಿನ್ ಓವರ್ ಹೀಟೆಡ್ ಅಂತ ಒಂದು ಮೆಸೇಜ್ ಕಳಿಸ್ತಾ ಇದ್ದೀವಿ, ಯಾವ ಆಬ್ಜೆಕ್ಟ್ ಅಂತ ಕಳಿಸ್ತಾ ಇದ್ದೀವಿ. ಸೊ ಈ ರೀತಿ ಒಂದು ಎಕ್ಸೆಪ್ಷನ್ನ ಕ್ರಿಯೇಟ್ ಮಾಡಿ, ನ್ಯೂ ಎಕ್ಸೆಪ್ಷನ್ ಕ್ರಿಯೇಟ್ ಮಾಡಿ, ವಿ ಆರ್ ಥ್ರೋಯಿಂಗ್ ಇಟ್. ಸೊ ಒನ್ಸ್ ದ ಆಬ್ಜೆಕ್ಟ್ ಈಸ್ ಥ್ರೋನ್ ಆರ್ ಎಕ್ಸೆಪ್ಷನ್ ಈಸ್ ಬೀಯಿಂಗ್ ಥ್ರೋನ್, ಇಟ್ ಹ್ಯಾಸ್ ಟು ಬಿ ಕ್ಯಾಚ್ ಬೈ ಹ್ಯಾಂಡ್ಲರ್ಸ್. ಯಾವುದು ಇದನ್ನು ಕ್ಯಾಚ್ ಮಾಡಿ ಅದನ್ನ ಹ್ಯಾಂಡಲ್ ಮಾಡಬೇಕಾಗತ್ತೆ. ದ ಎಕ್ಸೆಪ್ಷನ್ನ ನೀವು ಇಂಟರ್ಮೀಡಿಯ೟ೇಟ್ ಟ್ರೈ ಬ್ಲಾಕ್ ಒಳಗೂ ಥ್ರೋ ಮಾಡ್ಬೋದು, ಆರ್ ಔಟ್ ಸೈಡ್ ಎಕ್ಸ್ಪ್ಲಿಸಿಟ್ ಆಗಿ ಮೆಥಡ್ನೇ ನೀವು ಟ್ರೈ ಬ್ಲಾಕ್ ಮಾಡಿ ಅಲ್ಲಿ ಥ್ರೋ ಮಾಡ್ಬೋದು. ಸೊ ಒನ್ಸ್ ದೇರ್ ಇಸ್ ಎ ಟ್ರೈ ಬ್ಲಾಕ್, ದೇರ್ ಮಸ್ಟ್ ಬಿ ಕ್ಯಾಚ್ ಬ್ಲಾಕ್ ಟು ಹ್ಯಾಂಡಲ್ ದ ಎಕ್ಸೆಪ್ಷನ್ ಬೀಯಿಂಗ್ ಥ್ರೋನ್ ಆರ್ ಜನರೇಟೆಡ್. ಕ್ಯಾಚ್ ಬ್ಲಾಕ್ ಯಾವ ರೀತಿ ಇರುತ್ತೆ ಅಂದರೆ, ನೀವಿಲ್ಲಿ ಪ್ರೋಗ್ರಾಮ್ ಕಾಣಿಸ್ತಾ ಇರ್ಬೋದು, ಹಿಯರ್ ಇಸ್ ಅ ಸಿಂಪಲ್ ಎಕ್ಸೆಪ್ಷನ್, ಈ ರೀತಿ ಒಂದು ಕ್ಯಾಚ್ ಬ್ಲಾಕು ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಕ್ಯಾಚ್ ಬ್ಲಾಕ್ ಆ್ಯಂಡ್ ಟೈಪ್ ಆಫ್ ಎಕ್ಸೆಪ್ಷನ್ ಈ ಕ್ಲಾಸ್ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ, ರಿಸೀವ್ ಪ್ಯಾರಾಮೀಟರ್ ಥರ ರಿಸೀವ್ ಮಾಡುತ್ತೆ ಅದ್ರ ಒಳಗಡೆ. ಸೊ ಈ ಎಕ್ಸೆಪ್ಷನ್ ಬಂದಿದ್ದರೆ ಏನು ಅಂತ ಚೆಕ್ ಮಾಡಿ, ಯು ಕ್ಯಾನ್ ಪರ್ಫಾರ್ಮ್ ದ ರಿಕ್ವೈರ್ಡ್ ಆ್ಯಕ್ಷನ್ ಟು ಅಟೆಂಡ್ ದಟ್ ಎಕ್ಸೆಪ್ಷನ್. ಸೊ ದಿಸ್ ಈಸ್ ಅವ್ ಸಿಂಪಲ್. ಇದು ಸಿಂಟ್ಯಾಕ್ಸ್ ಏನು ಹೊಸ್ತಲ್ಲ, ಬೇರೆ ಪ್ರೋಗ್ರಾಮಿಂಗ್ ಓದಿರೋರಿಗೆ ದಿಸ್ ಈಸ್ ನಾಟ್ ಎ ನ್ಯೂ ಸಿಂಟ್ಯಾಕ್ಸ್ ವಿಚ್ ಈಸ್ ಟ್ರೈ ಕ್ಯಾಚ್ ಬ್ಲಾಕ್ ಆರ್ ಥ್ರೋಯಿಂಗ್ ಎನ್ ಎಕ್ಸೆಪ್ಷನ್ ಈಸ್ ಕ್ಯಾರೀಡ್ ದ ಸಿಮಿಲರ್ ಸಿಂಟ್ಯಾಕ್ಸ್ ಇನ್ ಸಿ ಶಾರ್ಪ್. ಸಿ ಶಾರ್ಪಲ್ಲಿ ಏನು ಸಿಂಟ್ಯಾಕ್ಸ್ ಇದೆ, ಜಾವಾನಲ್ಲಿ, ಸಿ ಪ್ಲಸ್ ಪ್ಲಸ್ನಲ್ಲಿ, ಈವನ್ ಪಿ ಎಚ್ ಪಿನಲ್ಲಿ, ಎಲ್ಲದರಲ್ಲೂ ಕೂಡ ಟ್ರೈ ಕ್ಯಾಚ್ ಸೆಕ್ಷನ್ ವಿಲ್ ಕ್ಯಾರಿ ದ ಸೇಮ್ ಸಿಂಟ್ಯಾಕ್ಸ್ ವಿತ್ ದ ಫ್ಲವರ್ ಬ್ರ್ಯಾಕೆಟ್ಸ್ ಓಪನ್ ಆ್ಯಂಡ್ ಕ್ಲೋಸ್ ಆಗಿರ್ಬೋದು, ಎಕ್ಸೆಪ್ಷನ್ ಆಬ್ಜೆಕ್ಟ್ ಆಗಿರ್ಬೋದು, ವಿಚ್ ಕ್ಯಾರೀಸ್ ದ ಸೇಮ್ ಸಿಂಟ್ಯಾಕ್ಸ್ ಫ್ರಮ್ ಆಲ್ಮೋಸ್ಟ್ ಎವ್ರಿ ಅವೈಲಬಲ್ ಡಾಟ್ ನೆಟ್ ಫ್ರೇಮ್ವರ್ಕ್ ಲ್ಯಾಂಗ್ವೇಜಲ್ಲಿ ಸೇಮ್ ಸಿಂಟ್ಯಾಕ್ಸ್ ಫಾಲೋ ಮಾಡುತ್ತೆ. ಸೊ ದಿಸ್ ಇಸ್ ಅಬೌಟ್ ಎಕ್ಸೆಪ್ಷನ್ ಥ್ರೋಯಿಂಗ್ ಆ್ಯಂಡ್ ಕ್ಯಾಚಿಂಗ್ ಇನ್ ಸಿ ಶಾರ್ಪ್. ಥ್ಯಾಂಕ್ ಯು. ಸೊ ಫೈನಲಿ ಬ್ಲಾಕ್ ಏನಕ್ಕೆ ಬೇಕು? ಫೈನಲಿ ಬ್ಲಾಕಲ್ಲಿ ಫೈನಲಿ ಬ್ಲಾಕ್ ಅಂದರೆ ಏನು? ಯು ಹ್ಯಾವ್ ಸೀನ್ ಅ ಟ್ರೈ ಆ್ಯಂಡ್ ಕ್ಯಾಚ್ ಬ್ಲಾಕ್, ವಿಚ್ ಇಸ್ ಅ ಟ್ರೈ ಕ್ಯಾಚಲ್ಲಿ ಥ್ರೋ ಮಾಡ್ತೀರಾ ಆ್ಯಂಡ್ ಟ್ರೈ ಕ್ಯಾಚಲ್ಲಿ ಹಿಡಿದು ಎಕ್ಸೆಪ್ಷನ್ನ ಹ್ಯಾಂಡಲ್ ಮಾಡ್ತೀರಾ. ದೇರ್ ಕ್ಯಾನ್ ಬಿ ಎ ಪಾಸಿಬಿಲಿಟಿ ಆಫ್ ಎನ್ ಎಕ್ಸೆಪ್ಷನ್ ವಿಚ್ ಈಸ್ ರೈಸ್ಡ್ ಬೈ ಅ ಟ್ರೈ ಕ್ಯಾಚ್, ವಿಚ್ ಈಸ್ ದೇರ್ ಈಸ್ ನೋ ಮೆಥಡ್, ನೋ ಟ್ರೈ ಬ್ಲಾಕ್ ಕ್ಯಾನ್ ಹ್ಯಾಂಡಲ್ ಇಟ್. ಟ್ರೈ ಬ್ಲಾಕಲ್ಲಿ ಹ್ಯಾಂಡಲ್ ಮಾಡೋ ಅಂಥ ಮೆಥಡ್ ಇಲ್ಲ, ಎರರ್ ಇಲ್ಲ ಅದು. ಇಟ್ ಈಸ್ ಎ ವೆರಿ ನ್ಯೂ ಮೆಥಡ್, ನ್ಯೂ ಕೈಂಡ್ ಆಫ್ ಎಕ್ಸೆಪ್ಷನ್ ವಿಚ್ ಈಸ್ ಅ ಕ್ಯಾಚ್ ಬ್ಲಾಕ್ ನಾಟ್ ಡಿಫೈನ್ಡ್ ಬೈ ದ ಯೂಸರ್. ನಮ್ಮಿಂದ ಯೂಸರ್ ಡಿಫೈನ್ ಕ್ಯಾಚ್ ಇಲ್ಲ ಅದಕ್ಕೆ. ಆ ರೀತಿಯಲ್ಲಿ ಒಂದು ಎಕ್ಸ್ಪ್ಲಿಸಿಟ್ ಆಗಿ ಫೈನಲಿ ಬ್ಲಾಕ್ ಯೂಸ್ ಮಾಡ್ಬೋದು. ಪರ್ಪಸ್ ಆಫ್ ದ ಫೈನಲಿ ಬ್ಲಾಕ್ ಈಸ್ ದಟ್ ದ ಸೆಟ್ ಆಫ್ ಕೋಡ್ ಸ್ಟೇಟ್ಮೆಂಟ್ ಮಸ್ಟ್ ಬಿ ಎಕ್ಸಿಕ್ಯೂಟೆಡ್ ಈವನ್ ದ ದೇರ್ ಈಸ್ ಎ ಪಾಸಿಬಿಲಿಟಿ ಆಫ್ ಎನ್ ಎಕ್ಸೆಪ್ಷನ್ ರೈಸ್. ಎಕ್ಸೆಪ್ಷನ್ ರೈಸ್ ಆದರೂ ಕೂಡ ದೇರ್ ಈಸ್ ಎ ಸೆಟ್ ಆಫ್ ಕೋಡ್ ವಿಚ್ ಮಸ್ಟ್ ಬಿ ಎಕ್ಸಿಕ್ಯೂಟೆಡ್ ಅಟ್ ಎನಿ ಕಾಸ್ಟ್. ಈ ರೀತಿ ಒಂದು ಸಿಚುವೇಶನ್ ನಮಗೆ ಇದ್ದಾಗ ನಾವು ಫೈನಲಿ ಬ್ಲಾಕ್ ಯೂಸ್ ಮಾಡಿ ಆ ಸೆಟ್ ಆಫ್ ಕೋಡ್ನ ಫೈನಲಿ ಬ್ಲಾಕ್ನಲ್ಲಿ ಹಾಕ್ಬೋದು. ದಿಸ್ ಇಸ್ ಅನ್ ಆಪ್ಷನಲ್ ಬ್ಲಾಕ್ ವಿ ಯೂಸ್ಡ್ ವಿತ್ ಅ ಟ್ರೈ ಕ್ಯಾಚ್. ಟ್ರೈ ಕ್ಯಾಚ್ ಜೊತೆಗೆ ನೀವು ಫೈನಲಿ ಬ್ಲಾಕ್ನ ಆಪ್ಷನಲ್ ಆಗಿ ಯೂಸ್ ಮಾಡ್ಬೋದು.
ಸೊ ಈಗ ಇಲ್ಲಿ ಎಕ್ಸಾಂಪಲ್ ನೋಡೋದಾದರೆ ನೀವು ಇಲ್ಲಿ ನೋಡ್ಬೋದು ಇಟ್ ಕ್ಯಾರೀಸ್ ದ ಸೇಮ್ ಸಿಂಟ್ಯಾಕ್ಸಸ್ ಫೈನಲಿ ಬ್ರ್ಯಾಕೆಟ್ ಓಪನ್ ಆ್ಯಂಡ್ ಕ್ಲೋಸ್ ಇದೆ ಇಟ್ ಈಸ್ ಎ ರೆಗ್ಯುಲರ್ ಸಿಂಟ್ಯಾಕ್ಸ್ ವಿಚ್ ನೋ ಅಡಿಷ್ನಲ್ ಪ್ಯಾರಾಮೀಟರ್ಸ್ ಆರ್ ಎನಿ ಅಡಿಷ್ನಲ್ ಲೈನ್ಸ್ ಸೊ ಇನ್ ದಿಸ್ ಫೈನಲಿ ಬ್ಲಾಕ್ ದೇರ್ ಈಸ್ ಎ ಸಿಂಗಲ್ ಲೈನ್ ಕೋಡ್ ಟ್ರೈ ಕ್ಯಾಚ್ ಇಸ್ ಫಿನಿಶ್ಡ್ ಅಂತ ಒಂದು ಸಿಂಪಲ್ ಪ್ರಿಂಟ್ ಮೆಸೇಜ್ ಇದೆ ಸೊ ಈ ರೀತಿಯಲ್ಲಿ ಸೊ ಈ ಒಂದು ದೇರ್ ಈಸ್ ಎನ್ ಎಕ್ಸೆಪ್ಷನ್ ಬರಲಿ ಬರದೇ ಹೋಗಲಿ ಫೈನಲಿ ಬ್ಲಾಕ್ ಎಕ್ಸಿಕ್ಯೂಟ್ ಆಗೇ ಆಗುತ್ತೆ ಇನ್ ದ ಟ್ರೈ ಬ್ಲಾಕ್ ಇಫ್ ದೇರ್ ಈಸ್ ಎ ಸಮ್ ಪಾಸಿಬಿಲಿಟಿ ಸಮ್ ಎಕ್ಸೆಪ್ಷನ್ ಇಸ್ ರೈಸ್ಡ್ ಆ್ಯಂಡ್ ಇಟ್ ಗೋಸ್ ಟು ದ ಕಂಟ್ರೋಲ್ ಗೋಸ್ ಟು ದ ಕ್ಯಾಚ್ ಬ್ಲಾಕೇ ಎಕ್ಸಿಕ್ಯೂಟ್ ಆಗಿ ಕ್ಯಾಚ್ ಬ್ಲಾಕಲ್ಲಿ ಏನೋ ಕಂಟೆಂಟ್ ಇದೆ ಎಕ್ಸಿಕ್ಯೂಟ್ ಆಗುತ್ತೆ ಬಟ್ ಫಿನಿಶ್ಡ್ ಮೆಸೇಜ್ ನೀವು ಕೊಡಲಿಲ್ಲ ಅಂದರೆ ಹಾಗೇನಾಗುತ್ತೆ ಇದು ವಿತ್ ಎರರ್ ಫಿನಿಶ್ ಆಗಿದೆಯೋ ವಿತೌಟ್ ಎರರ್ ಫಿನಿಶ್ ಆಗಿದೆಯೋ ಅಂತ ಅಂಡರ್ಸ್ಟ್ಯಾಂಡ್ ಆಗಲ್ಲ ಆಗ ಟ್ರೈ ಕ್ಯಾಚಲ್ಲಿ ಎರರ್ ಇದೆ ಅಂತ ಪ್ರಿಂಟ್ ಮಾಡಿ ಫೈನಲಿ ಬ್ಲಾಕಲ್ಲಿ ಪ್ರೋಗ್ರಾಮ್ ಕ್ಲೋಸ್ ಆಗಿದೆ ಅಂತ ಒಂದು ಫೈನಲ್ ಎಂಡ್ ಇನ್ಫಾರ್ಮೇಷನ್ನ ಕೊಡ್ಬೋದು ಈ ರೀತಿ ದೇರ್ ವಿಲ್ ಬಿ ಅ ಲಾಟ್ ಆಫ್ ಇನ್ಫಾರ್ಮೇಷನ್ ಫಾರ್ ಎಕ್ಸಾಂಪಲ್ ಹೇಳಿದರೆ ಗಾರ್ಬೇಜ್ ಕಲೆಕ್ಷನ್ ಏನು ಹೇಳಿದ್ವಿ ಅದೇ ರೀತಿ ಇಫ್ ದ ಆಬ್ಜೆಕ್ಟ್ಸ್ ಆರ್ ಕ್ರಿಯೇಟೆಡ್ ಇನ್ ಟ್ರೈ ಬ್ಲಾಕ್ ದೇರ್ ಮೇಸ್ ಬಿ ಪಾಸಿಬಿಲಿಟಿ ಆಫ್ ಯು ಹ್ಯಾವ್ ಟು ಡೆಸ್ಟ್ರಾಯ್ ಎ ಡೇಟಾಬೇಸ್ ಕನೆಕ್ಷನ್ ಆರ್ ಫೈಲ್ ಕನೆಕ್ಷನ್ ಫೈಲ್ ಮ್ಯಾನಿಪುಲೇಷನ್ ಆರ್ ಎನಿ ಆಬ್ಜೆಕ್ಟ್ ವಿಚ್ ಈಸ್ ಅಕ್ವೈರಿಂಗ್ ಲಾರ್ಜ್ ಮೆಮೊರಿ ಇನ್ ದ ಪ್ರೋಗ್ರಾಮ್ ಯು ಹ್ಯಾವ್ ಟು ಡೆಸ್ಟ್ರಾಯ್ ದೋಸ್ ಆಬ್ಜೆಕ್ಟ್ಸ್ ಇನ್ ಸೈಡ್ ಎ ಫೈನಲಿ ಬ್ಲಾಕ್ ಬಿಕಾಸ್ ಎಕ್ಸ್ಪ್ಲಿಸಿಟ್ ಆಗಿ ಗಾರ್ಬೇಜ್ ಕಲೆಕ್ಟರು ಅದನ್ನು ಡೆಸ್ಟ್ರಾಯ್ ಮಾಡದೇ ಹೋಗ್ಬೋದು ಹಾಗೇನಾಗುತ್ತೆ ದಟ್ ಮೆಮೊರಿ ವಿಲ್ ಬ್ಲಾಕ್ ವಿಲ್ ಕೀಪ್ ಆನ್ ರನ್ನಿಂಗ್ ಇನ್ ಯುವರ್ ಸಿ ಶಾರ್ಪ್ ಡಾಟ್ ನೆಟ್ ಫ್ರೇಮ್ ವರ್ಕ್ ಸೊ ಫೈನಲಿ ಬ್ಲಾಕ್ ವಿಲ್ ಪ್ರೊವೈಡ್ ಎ ವೇಸ್ ಟು ಹ್ಯಾಂಡಲ್ ಮಿಸ್ಪ್ಲೇಸ್ಡ್ ಆರ್ ಅನ್ಮ್ಯಾನೇಜ್ಡ್ ಎಕ್ಸೆಪ್ಷನ್ ಆ್ಯಂಡ್ ಮೆಮೊರೀಸ್ ಆಬ್ಜೆಕ್ಟ್ ಆ್ಯಂಡ್ ವೆರಿ ಸೆಟ್ ಆಫ್ ಕಮಾಂಡ್ಸ್ ವಿಚ್ ಮಸ್ಟ್ ಬಿ ಎಕ್ಸಿಕ್ಯೂಟೆಡ್ ಅನ್ನೋದನ್ನು ಫೈನಲಿ ಬ್ಲಾಕ್ ಒಳಗಡೆ ಹಾಕಿ ವಿ ಕ್ಯಾನ್ ಮೇಕ್ ಶೋರ್ ದ್ಯಾಟ್ ದಿಸ್ ಸೆಟ್ ಆಫ್ ಕೋಡ್ ವಿಲ್ ಎಕ್ಸಿಕ್ಯೂಟ್ ಅಟ್ ಎನಿ ಕಾಸ್ಟ್ ಈವನ್ ದ ಎನಿ ಕೈಂಡ್ ಆಫ್ ಎಕ್ಸೆಪ್ಷನ್ ವಿಲ್ ರೈಸ್ ಅನ್ನೋದನ್ನು ಫೈನಲಿ ಬ್ಲಾಕ್ ಯೂಸ್ ಮಾಡಿ ಶೋರ್ ಮೆನ್ ಶೋರ್ ಮಾಡ್ಕೋಬೋದು ಥ್ಯಾಂಕ್ ಯು